ನಮಸ್ಕಾರ ವೀಕ್ಷಕರೇ, ಹೋಮ್ ಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರ, ಇವತ್ತಿನ ಕ್ಲಿನಿಕ್ ನಲ್ಲಿ ಲಂಬಾರ್ ಸ್ಪಾಂಡಿಲೈಸಿಸ್ ಅಂತಂದ್ರೆ ಏನು, ಲಂಬಾರ್ ಸ್ಪಾಂಡಿಲೈಸಿಸ್ ನ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಲಂಬಾರ್ ಸ್ಪಾಂಡಿಲೈಸಿಸ್ ಗೆ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಇದೆ ಹೋಮಿಯೋಪತಿಯಲ್ಲಿ, ಇದೆಲ್ಲದನ್ನು ಕೂಡ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕ್ಲಿನಿಕ್ ನಲ್ಲಿ ಹೋಮಿಯೋಪತಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಕಿತಾ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜೊತೆಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಲಂಬಾರ್ ಸ್ಪಾಂಡಿಲೈಸಿಸ್ ಅಂದ್ರೆ ಸೊಂಟ ನೋವಿಗೆ ಸಂಬಂಧಪಟ್ಟಾಗಿ ಅಥವಾ ಬ್ಯಾಕ್ ಪೇನ್ ಗೆ ಸಂಬಂಧಪಟ್ಟಾಗಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಲೇ ಕಾಣಿಸ್ತಿರುವಂತಹ ನಂಬರ್ ಗೆ ನೀವು ಕೂಡ ಕಾಲ್ ಮಾಡಬಹುದು. ಹಾಗೆ ನಿಮ್ಮ ಟಿವಿ ಸ್ಕ್ರೀನ್ ಲೇ ಕಾಣಿಸ್ತಿರುವಂತಹ ಒಂದು ಟೋಲ್ ಫ್ರೀ ನಂಬರ್ ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಳ್ಬಹುದು. ಸೊ ಫಸ್ಟ್ ಟೈಮ್ ನೀವು ಹೋಮ್ ಕೇರ್ ಗೆ ವಿಸಿಟ್ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ. ಸೊ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಹಾಗಾಗಿ ನಿಮ್ಮ ಹತ್ತಿರದ ಹೋಮ್ ಕೇರ್ ಸೆಂಟರ್ ಗೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಲಂಬರ್ ಸ್ಪಾಂಡಿಲೈಸಿಸ್ ಅಂತಂದ್ರೆ ಏನು ಡಾಕ್ಟರ್, ಅಂದ್ರೆ ಯಾವ ರೀತಿಯಾಗಿ ಒಂದು ಸಮಸ್ಯೆ ಕಾಡುತ್ತೆ ನಮ್ಮನ್ನ? ಓಕೆ, ಫಸ್ಟ್ ಆಫ್ ಆಲ್ ಲಂಬಾರ್ ಸ್ಪಾಂಡಿಲೋಸಿಸ್ ಗಿಂತ ಮುಂಚೆ ಸ್ಪೈನ್ ಅಂದ್ರೆ ಏನು, ವಾಟ್ ಎಕ್ಸಾಕ್ಟ್ಲಿ ಸ್ಪೈನ್ ಅಂತ ಹೇಳ್ತೀನಿ. ಸೊ ನಮ್ ಏನ್ ಬೆನ್ ಇರುತ್ತೆ ಅಂದ್ರೆ ಅದು ಕಂಟಿನ್ಯೂಯೇಷನ್ ಫ್ರಮ್ ದ ಬ್ರೈನ್ ಅಂತ ಅಂತೀವಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ರೆ ನಮ್ ವರ್ಟಿಬ್ರಾಸ್ ಅಂತ ಅಂತವೆ. ಸೊ ಸ್ಪೈನಲ್ ಕಾರ್ಡ್ ಕವರಿಂಗ್ ಅಂತ ಹೇಳ್ಬಹುದು. ಸೊ ಆ ಕವರಿಂಗ್ ವರ್ಟಿಬ್ರಾಸ್ ನಮ್ ಲೆಗಮೆಂಟ್ಸ್ ಇಂದ, ಡಿಸ್ಕ್ ಇಂದ ಮತ್ತು ಕಾರ್ಟಿಲೇಜಸ್, ದೆನ್ ಬರೋದು ನೆಕ್ಸ್ಟ್ ನಮ್ ಬ್ಲಡ್ ಸಪ್ಲೈ ಮತ್ತು ನರ್ವ್ ಸಪ್ಲೈ, ಈ ಎಲ್ಲ ನಾವು ಅಂದ್ರೆ ಗ್ರೂಪ್ ಮಾಡಿದ್ರೆ ಬರೋದು ನಮ್ ಬೆನ್ ಅಂತ. ಸೊ ಇದರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಬಂದಿದ್ರೆ ಯೂಶ್ವಲಿ ಅಂದ್ರೆ ಜನರಲೈಸ್ಡ್ ಆಗಿ ಬ್ಯಾಕ್ ಪೇನ್ ಅಂದ್ರೆ ಬೆನ್ ನೋವು ಅಂತ ಬರಬಹುದು. ಸೊ ಇದರಲ್ಲಿ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಅಂದಿದ್ರೆ ನಾವು ಏನ್ ನಮ್ ಬೆನ್ ಅನ್ನ ಫೋರ್ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಬಹುದು. ಫಸ್ಟ್ ನೆಕ್ ರೀಜನ್ ಅಲ್ಲಿ ಸರ್ವೈಕಲ್ ಅಂತ, ನೆಕ್ಸ್ಟ್ ನಮ್ ಏನ್ ಚೆಸ್ಟ್ ರೀಜನ್ ಇರುತ್ತೆ ಅದು ಥೊರಾಸಿಕ್ ಅಂತ, ನಮ್ ಸೊಂಟ ಭಾಗದಲ್ಲಿ ಅದು ಲಂಬಾರ್ ಅಂತ, ಮತ್ತು ಲಾಸ್ಟ್ ಸೇಕ್ರಲ್ ಅಂತ. ಸೊ ಈ ಲಂಬಾರ್ ಜಾಗದಲ್ಲಿ ಯಾವಾಗ ಡಿಜನರೇಟಿವ್ ಚೇಂಜಸ್ ಬರುತ್ತೆ ಅಂದ್ರೆ ಆಸ್ಟಿಯೋ ಆರ್ಥರೈಟಿಕ್ ಚೇಂಜಸ್ ಬರುತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ, ಯೂಶ್ವಲಿ ಏಜ್ ರಿಲೇಟೆಡ್ ಡಿಜನರೇಟಿವ್ ವೇರ್ ಅಂಡ್ ಟೇರ್ ಆಫ್ ದ ಬೋನ್ಸ್ ಅಂತ ಅಂತೀವಿ. ಸೊ ಇದಕ್ಕೆ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಅನ್ಬಹುದು. ಸೊ ಈ ಪ್ರಾಬ್ಲಮ್ ಏನಾದ್ರೂ ಸರ್ವೈಕಲ್ ರೀಜನ್ ಅಲ್ಲಿ ಬಂದಿದ್ರೆ ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಅನ್ಬಹುದು. ಸೊ ಅದೇ ರೀತಿ ಲಂಬಾರ್ ರೀಜನ್ ಅಲ್ಲಿ ಬಂದಿದ್ರೆ ಅದು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಅಂತೀವಿ. ಓಕೆ ಡಾಕ್ಟರ್, ಈಗ ಈ ಒಂದು ಸಮಸ್ಯೆ ನಮ್ಮನ್ನ ಹೆಚ್ಚಾಗಿ ಕಾಡೋದಕ್ಕೆ, ಸೊ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗುತ್ತಾ ಅಥವಾ ನಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ಈ ರೀತಿ ಒಂದು ಸಮಸ್ಯೆ ಕಾಡುತ್ತಾ ಅಂತ ಹೇಳಿ? ಓಕೆ, ಫಸ್ಟ್ ಲಂಬಾರ್ ಸ್ಪಾಂಡಿಲೋಸಿಸ್ ಯೂಶ್ವಲಿ ಇದು ಡಿಜನರೇಟಿವ್ ಡಿಸೀಸ್. ಡಿಜನರೇಟಿವ್ ಅಂದ್ರೆ ಏನು, ನಾವು ಅಂದ್ರೆ ಏನ್ ಕಂಟಿನ್ಯೂಸ್ ಆಗಿ ನಮ್ ಬೋನ್ಸ್ ಏನ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ನಮ್ ಡಿಸ್ಕ್ ಏನ್ ಅಂದ್ರೆ ಬಲ್ಜಿಂಗ್ ಇರುತ್ತೆ, ಅಂದ್ರೆ ಏನ್ ವಾಟರ್ ಫಿಲ್ಡ್ ಜೆಲಿ ಫಿಲ್ಡ್ ಯೂಶ್ವಲಿ ಡಿಸ್ಕ್ ಇರುತ್ತೆ. ಸೊ ಇದರಲ್ಲಿ ಅಕಾರ್ಡಿಂಗ್ ಟು ದ ಏಜ್ ಏನ್ ಚೇಂಜಸ್ ಬರುತ್ತವೆ ಅದಕ್ಕೆ ಡಿಜನರೇಟಿವ್ ಚೇಂಜಸ್ ಅಂತೀವಿ. ಸೊ ಇದು ಯೂಶ್ವಲಿ ಏಜ್ ರಿಲೇಟೆಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಾದ್ರೂ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ತುಂಬಾ ಜಾಸ್ತಿ ಡೆಫಿಷಿಯನ್ಸಿ ಇದ್ರೆ ಅದು ಬಿಫೋರ್ ದ ಏಜ್ ಅಂದ್ರೆ ಬಿಫೋರ್ 50 ಕೂಡ ಬರೋದು ಚಾನ್ಸಸ್ ಇರುತ್ತೆ. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕೂಡ ಒನ್ ಆಫ್ ದ ರೀಸನ್ಸ್ ಅಂತ ನಾವು ಹೇಳ್ಬಹುದು. ಸೊ ಈ ಎರಡ್ ಮೇನ್ ರೀಸನ್ಸ್ ಅನ್ನ ನಾವು ನೋಡಿದ್ರೆ ಎಸ್, ಲಂಬಾರ್ ಸ್ಪಾಂಡಿಲೋಸಿಸ್ ನಾವು ಆಲ್ಮೋಸ್ಟ್ ಅಂದ್ರೆ 40% ಪೀಪಲ್ ಅಲ್ಲಿ ನೋಡಬಹುದು ಕಾಮನ್. ಅಂದ್ರೆ ಯಾರಲ್ಲಿ ತುಂಬಾ ಹೆಚ್ಚಾಗಿ ಇದ್ರದೊಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಓಕೆ, ಸೊ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು ಮೇಲ್ಸ್ ಫೀಮೇಲ್ಸ್ ಅಲ್ಲಿ ನೋಡಬಹುದು, ಆದ್ರೆ ಕಾಮನ್ಲಿ ಫೀಮೇಲ್ಸ್ ಅಲ್ಲಿ ಜಾಸ್ತಿ ನೋಡೋದು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫೀಮೇಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಾದ್ರೂ ಇಲ್ಲ ಅಂದ್ರೆ ನಮ್ ಅಂದ್ರೆ ಬ್ಯಾಕ್ ಪೇನ್ ಜನರಲೈಸ್ಡ್ ಆಗಿ ಬರೋದು ತುಂಬಾ ಕಾಮನ್. ಸೊ ಇದು ಲಂಬಾರ್ ಸ್ಪಾಂಡಿಲೋಸಿಸ್ ಕೂಡ ಮೋಸ್ಟ್ಲಿ ಅಂದ್ರೆ ಈ ರೇಷಿಯೋ ನೋಡಿದ್ರೆ ಫೀಮೇಲ್ಸ್ ಅಲ್ಲಿ ಜಾಸ್ತಿ ನಾವು ನೋಡಬಹುದು. ನೆಕ್ಸ್ಟ್ ಏಜ್ ರಿಲೇಟೆಡ್ ನೋಡಿದ್ರೆ 45+ ಏಜ್ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ 40-50% ಪೇಷಂಟ್ಸ್ ಅಲ್ಲಿ ಇದು ಲಂಬಾರ್ ಸ್ಪಾಂಡಿಲೋಸಿಸ್ ಕೂಡ ನೋಡೋದು ಚಾನ್ಸಸ್ ಇರುತ್ತೆ. ಅಂದ್ರೆ ಇದೊಂದು ಕಾಮನ್ ಪ್ರಾಬ್ಲಮ್ ಅಥವಾ ತುಂಬಾ ಮೇಜರ್ ಅಂತ ಹಂತಕ್ಕೆ ತಲುಪೋ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ? ಓಕೆ, ಇದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ನೋಡಿದ್ರೆ ಕಾಮನ್ ಆಗಿ ನೋಡಬಹುದು. ಅಂದ್ರೆ ಯೂಶ್ವಲಿ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಏನ್ ಬೆನ್ ನೋವು ಇಲ್ಲ ಅಂದ್ರೂ ಕೂಡ ಇದು ಲಂಬಾರ್ ಸ್ಪಾಂಡಿಲೋಸಿಸ್ ಇರಲಿ ಸರ್ವೈಕಲ್ ಇರಲಿ ಇದು ಇರೋದು ಚಾನ್ಸಸ್ ಇರುತ್ತೆ. ಆದ್ರೆ ಏನಾದ್ರೂ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಬಂದಿದ್ರೆ ಎಸ್, ಇದು ಕಾಂಪ್ಲಿಕೇಟ್ ಆಗೋದು ಕೂಡ ಅಷ್ಟೇ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಪ್ರಸಾದ್ ಅಂತ ನೆನಪು. ಪ್ರಸಾದ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಪ್ರಸಾದ್ ಅವರೇ, ನಿಮ್ಮ ಮನೆಯ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಮ್ಮ ಸಮಸ್ಯೆ ಏನಂತ ಹೇಳಿ. ಹಲೋ, ಗುಡ್ ಆಫ್ಟರ್ನೂನ್ ಡಾಕ್ಟರ್. ಹಾ, ಹೇ. ಈಗ ನನಗೆ ನಾನು ಡ್ರೈವಿಂಗ್ ಕಾರ್, ಓಕೆ, ನನಗೆ ರೈಟ್ ಲೆಗ್ ಮತ್ತೆ ಶೋಲ್ಡರ್ ಪೇನ್, ಮತ್ತೆ ಬೆನ್ ಹಿಂಗ್ ಹಿಪ್ ಹತ್ರ ಹಿಂದ್ಗಡೆ
ನನಗೆ ತುಂಬಾ ಪೇನ್ ಬರುತ್ತೆ. ಓಕೆ, ಬಟ್ ವೈಲ್ ವಾಕಿಂಗ್ ಮತ್ತೆ ನಾನು ಜಾಗ್ ಮಾಡ್ಬೇಕಾದ್ರೆ ಇಫ್ ಐ ಡೂ ಎಕ್ಸರ್ಸೈಸ್ ಅಲ್ಲಿ ನಾನ್ ಗೆಟ್ ದ ಪೇನ್. ಓಕೆ, ನಾನು ಡ್ರೈವ್ ಮಾಡಿದ್ರೆ ಮಾತ್ರ ನನಗೆ ಆ ಶೋಲ್ಡರ್ ಮತ್ತೆ ಥೈಸ್ ಹತ್ರ ಪೇನ್ ಬರುತ್ತೆ. ಓಕೆ, ಅಂಡ್ ನಾನು ಎಂಆರ್ ಐ ಸ್ಕ್ಯಾನ್ ಮಾಡ್ತಿದ್ರೆ ಅದರಲ್ಲಿ L3 ಆರ್ L4 ಸಮಥಿಂಗ್ ಇನ್ ಬಿಟ್ವೀನ್ ಅಲ್ಲಿ ನರ್ವ್ ಕಂಪ್ರೆಷನ್ ಅಂತ ಒಂದು ಇದೆ. ಓಕೆ, ಇದು ನಿಮ್ಗೆ ಓಕೆ, ಇದು ನಿಮ್ಗೆ ಆಗೋದು ಸಯಾಟಿಕ. ಏನ್ ಕಾಲಲ್ಲಿ ನೋವು ಬರ್ತಾ ಇದೆ ಇದಕ್ಕೆ ನಾವು ಹೇಳೋದು ಸಯಾಟಿಕ ಅಂತ. ಏನ್ L3 L4 ರೀಜನ್ ಅಲ್ಲಿ ಸಯಾಟಿಕ್ ನರ್ವ್ ಇರುತ್ತೆ, ಅಂದ್ರೆ ರೂಟ್ಸ್ ಆಫ್ ದ ಸಯಾಟಿಕ್ ನರ್ವ್ ಅಂತ ಅಂತೀವಿ. ಅದು ಯಾವಾಗ ಕಾಂಪ್ರೆಸ್ ಆಗುತ್ತೆ ಆ ನರ್ವ್ ರೀಜನ್ ಅಲ್ಲಿ, ಅಂದ್ರೆ ಫ್ರಮ್ ದ ಲಂಬಾರ್ ರೀಜನ್ ಇಂದ ನಿಮ್ ಫುಟ್ ವರೆಗೆ ಏನ್ ಥ್ರೆಡ್ ಲೈಕ್ ಪೇನ್ ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ ಸಯಾಟಿಕ ಅಂತ. ಮತ್ತೆ ಅದೇ ರೀತಿ ಏನ್ ಶೋಲ್ಡರ್ ಪೇನ್ ಕೂಡ ಬರ್ತಾ ಇದೆ, ಅದು ಕೂಡ ಒಂದ್ ನರ್ವ್ ಕಾಂಪ್ರೆಷನ್ ಇಂದಾನೆ ಬರಬಹುದು. ಸೊ ನೀವು ಏನಾದರೂ ಈ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಕಾಂಪ್ರೆಷನ್ಸ್ ಕೂಡ ನೀವು ಕಾಂಪ್ಲಿಕೇಟ್ ಆಗೋದ್ಕಿಂತ ಮುಂಚೆನೆ ನೀವು ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ಟಿಂಗ್ಲಿಂಗ್ ನಮ್ನೆಸ್ ಬರೋದು, ಲಾಸ್ ಆಫ್ ಸೆನ್ಸೇಷನ್ ಕೂಡ ಆಗೋದು ಚಾನ್ಸಸ್ ಇರುತ್ತೆ ಇದರಲ್ಲಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕಾಗಿ ಪ್ರಸಾದ್ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಶ್ರೀಕಾಂತ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ನಮ್ ಜೊತೆ ಡಾಕ್ಟರ್ ಇದ್ದಾರೆ. ಶ್ರೀಕಾಂತ್ ಅವರೇ, ನಿಮ್ ಸಮಸ್ಯೆ ಏನಂತ ಹೇಳಿ. ಹಲೋ, ನಮ್ದು ಬ್ಯಾಕ್ ಪೇನ್ ಫುಲ್ ಆಗಿದೆ ಮೇಡಮ್. ಓಕೆ, ಯಾವಾಗಿಂದ? ಶ್ರೀಕಾಂತ್ ಅವರೇ. ಹಲೋ ಮೇಡಮ್. ಹಾ ಹೇಳಿ ಸರ್. ಮೇಡಮ್, ನಮ್ದು ಫುಲ್ ಕಿಲ ಹತ್ತು ಪೇನ್ ಫುಲ್ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಓಕೆ, ಯಾವಾಗಿಂದ, ಎಷ್ಟು ಟೈಮ್ ಆಗಿದೆ ಇದೆಲ್ಲ ಆಗಿ? ಮೂರ್ನಾಲ್ಕು ದಿನ ಆಗಿದೆ. ಓಕೆ, ಇದಕ್ಕಿಂತ ಮುಂಚೆ ಹೀಗ್ ಸೇಮ್ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ ನಿಮ್ಗೆ? ಇಲ್ಲ ಮೇಡಮ್, ಇಲ್ಲ. ಓಕೆ, ಏನಾದ್ರೂ ಸ್ಟ್ರೆಸ್ ಅಂದ್ರೆ ನಿಮ್ ಕೆಲಸ ಏನಾದ್ರೂ ಸ್ಟ್ರೆಸ್ ಸ್ಟ್ರೈನ್ ಹಂಗೆ ಇರುತ್ತಾ? ಹಾ ಮೇಡಮ್, ಇರುತ್ತೆ. ಓಕೆ, ಇದು ನಾರ್ಮಲ್ ಏನಾದ್ರೂ ಮಸಲ್ ಅಂದ್ರೆ ಮಸಲ್ ಸ್ಟಿಫ್ನೆಸ್ ಇರಬಹುದು, ಅಂದ್ರೆ 3-4 ಡೇಸ್ ಅಷ್ಟೇ ಇದ್ರೆ ಮಸಲ್ ಸ್ಟಿಫ್ನೆಸ್ ಇಂದ ಕೂಡ ಬರಬಹುದು. ನೀವೇನಾದ್ರೂ ಹಾಟ್ ಫೋಮೆಂಟೇಷನ್ಸ್ ಅಂತ ಏನ್ ಹೇಳ್ತೀವಿ ಇದೆಲ್ಲ ಮಾಡಿದ್ರೆ ಇದು ಮಸಲ್ ಸ್ಟಿಫ್ನೆಸ್ ಎಲ್ಲ ಹೋಗುತ್ತೆ. ಇದು ಏನಾದ್ರೂ ಕಂಟಿನ್ಯೂಸ್ ಆಗಿ ಮೋರ್ ದೆನ್ 1 month 2 months ಇದ್ರೆ ಯೆಸ್, ಒಂದ್ ಸರಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ನೋಡ್ಬೇಕಾಗಿರುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಎಸ್ ಡಾಕ್ಟರ್, ಈಗ ಲಂಬಾರ್ ಸ್ಪಾಂಡಿಲೈಸಿಸ್ ಅನ್ನೋ ಒಂದು ಪೇನ್ ಸೊ ಕಾಮನ್ ಆಗಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಯಾವ ರೀತಿಯ ಕೆಲಸಗಳನ್ನ ಮಾಡೋದ್ರಿಂದ ಸೊ ಮೇನ್ ಆಗಿ ಲಂಬಾರ್ ಸ್ಪಾಂಡಿಲೈಸಿಸ್ ಅನ್ನೋ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ? ಓಕೆ, ಇದು ಫಸ್ಟ್ ಆಫ್ ಆಲ್ ಡಿಜನರೇಷನ್ ಏನ್ ಆಗೋದು ವಿತ್ ಏಜ್, ಅಂದ್ರೆ ಆಲ್ಮೋಸ್ಟ್ 95% ಪೇಷಂಟ್ಸ್ ಅಂದ್ರೆ ಎಲ್ರಿಗೂ ಆಗೋದು ಕಾಮನ್. ಆದ್ರೆ ಇದು ತುಂಬಾ ಜಾಸ್ತಿ ಆಗೋದು ಇಲ್ಲ ಅಂದ್ರೆ ಏಜ್ ಗಿಂತ ಮುಂಚೆ ಆಗೋದು ಇದೆಲ್ಲ ಎಸ್ ಲೈಫ್ ಸ್ಟೈಲ್ ಇರ್ಲಿ ನಮ್ ಕೆಲ್ಸ ಇರ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರ್ದು ತುಂಬಾ ಜಾಸ್ತಿ ಸ್ಟ್ರೆಸ್ ಸ್ಟ್ರೇನ್ ಇರ್ಲಿ, ಏನಾದ್ರೂ ಬೆಂಡಿಂಗ್ ತುಂಬಾ ಹೆವಿ ಲಿಫ್ಟಿಂಗ್ ಏನಾದ್ರೂ ಕೆಲಸ ಇದ್ರೆ ಅವರಲ್ಲಿ ಈ ಪ್ರಾಬ್ಲಮ್ಸ್ ಈ ಚೇಂಜಸ್ ಕೂಡ ತುಂಬಾ ಫಾಸ್ಟ್ ನೋಡಬಹುದು. ಯಾಕಂದ್ರೆ ನಮ್ ಬೆನ್ನಲ್ಲಿ ಏನ್ ಡಿಸ್ಕ್ಸ್ ಇರುತ್ತೆ ಅದರ ಮೇನ್ ಕೆಲಸ ಅಂದ್ರೆ ಫ್ಲೆಕ್ಸಿಬಿಲಿಟಿ ಕೊಡೋದು. ಸೊ ಈ ಡಿಸ್ಕ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಿದ್ರೆ ಫ್ಲೆಕ್ಸಿಬಿಲಿಟಿಯನ್ನ ಲೂಸ್ ಮಾಡಿದ್ರೆ ಆ ಬೋನ್ಸ್ ಮೇಲೆ ಕೂಡ ಪ್ರಭಾವ ಬೀರಿ ಡಿಜನರೇಷನ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಲಂಬಾರ್ ಸ್ಪಾಂಡಿಲೋಸಿಸ್ ಅವರಲ್ಲಿ ತುಂಬಾ ಫಾಸ್ಟ್ ಬರೋದು ಚಾನ್ಸಸ್ ನಾವು ನೋಡಬಹುದು. ನೆಕ್ಸ್ಟ್ ನಾವು ಏನಾದ್ರೂ ಕ್ಯಾಲ್ಸಿಯಂ ಡೆಫಿಷಿಯನ್ಸೀಸ್ ಇದ್ರೆ ಸೊ ಫಿಮೇಲ್ಸ್ ಅಲ್ಲಿ ಕಾಮನ್ ಆಗಿ ಇದು ನೋಡಬಹುದು. ಯಾಕಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿದ್ರೆ ಅವರಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ಅನ್ನು ನಾವು ಅಂದ್ರೆ ತುಂಬಾ ಏಜ್ ಗಿಂತ ಮುಂಚೆ ನೋಡೋದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನಾದ್ರೂ ಲೈಫ್ ಸ್ಟೈಲ್ ಅಲ್ಲಿ ನಾವು ಬದಲಾವಣೆ ಮಾಡಿದ್ರಿ ಅಂದ್ರೆ ಅದರಲ್ಲೂ ಕೂಡ ನಾವು ಇದೆಲ್ಲ ನೋಡೋದು ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಬ್ರೇಕ್ ತಗೊಂಡ್ ಬರೋಣ. ವೀಕ್ಷಕರೇ, ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿದೆ. ಚಿಕ್ಕದೊಂದು ಬ್ರೇಕ್ನ ನಂತರ ಬ್ರೇಕ್ನ ನಂತರ ಹೋಮಿಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಲಂಬಾರ್ ಸ್ಪಾಂಡಿಲೈಸಿಸ್ ಅನ್ನೋ ಒಂದು ಸಮಸ್ಯೆ ನಮ್ಮ ದೇಹದಲ್ಲಿ ಬರ್ತಾ ಇದೆ, ಸ್ಟಾರ್ಟ್ ಆಗ್ತದೆ ಅಂದಾಗ ಸೊ ಯಾವ ರೀತಿಯಾಗಿರುತ್ತೆ ಸಿಂಪ್ಟಮ್ಸ್ ಅಂತ ಹೇಳಿ? ಓಕೆ, ಫಸ್ಟ್ ಆಫ್ ಆಲ್ ಇದು ಲಂಬಾರ್ ಸ್ಪಾಂಡಿಲೋಸಿಸ್ ಬಂದಾಗ ಫಸ್ಟ್ ಸಿಂಪ್ಟಮ್ ನಾವು ನೋಡೋದು ಏನಾದರೂ ತುಂಬ ಕೆಲಸ ಮಾಡಿದ ನಂತರ ಪೇನ್ ಬರೋದು,
ಇದೆಲ್ಲ ನಾವು ಕಾಮನ್ ಆಗಿ ನೋಡ್ಬೋದು. ಅಂದರೆ ತುಂಬ ಸ್ಟ್ರೆಸ್ ವರ್ಕ್ ಇದ್ದರೆ ಅಷ್ಟೇ ಪೇನ್ ಬರ್ತಾ ಇದೆ ಇನಿಷಿಯಲ್ ಆಗಿ. ಸೊ ಇದು ಯೂಶ್ವಲಿ ಏನಾದರೂ ಮಸ್ಕ್ಯುಲರ್ ಪೇನ್ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಅಂದರೆ ಯೂಶ್ವಲಿ ಸ್ಟ್ರೆಸ್ ಸ್ಟ್ರೇನ್ ಇಂದ ಬರೋದು ಕಾಮನ್ ಆಗಿ ಬ್ಯಾಕ್ ಪೇನ್ಸ್ ಅಂದರೆ ಮಸ್ಕ್ಯುಲರ್ ಪೇನ್ಸ್ ಅಂತ. ಸೊ ಇನಿಷಿಯಲ್ ಆಗಿ ಈ ಏನಾದರೂ ಬಂದಾಗ ಇನ್ ಲಾಂಗ್ ರನ್ ಅಂದರೆ 1-2 ಮಂತ್ಸ್ ಆಗಿದ ನಂತರ ಇದು ಕಂಟಿನ್ಯೂಸ್ ಆಗಿ ಬರೋದು ಚಾನ್ಸಸ್ ಇರುತ್ತೆ. ಅಂದರೆ ನಾವು ಜಸ್ಟ್ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಇದ್ದು ಕೂಡ ಅದರಲ್ಲಿ ಕೂಡ ನಾವು ಈ ಪೇನ್ ಅನ್ನ ನೋಡಬಹುದು. ಸೊ ಇದು ಸೆಕೆಂಡ್ ಸ್ಟೇಜ್ ಅಂತಾನೂ ಹೇಳ್ಬಹುದು. ಅಂದ್ರೆ ಈಗ ಎಷ್ಟೋ ಜನ ಕೆಲವರು ನಡೆಯೋ ಭಂಗಿ ಬೇರೆ ಇರುತ್ತೆ, ಅಥವಾ ಕೂತ್ಕೊಳ್ಳೋ ಭಂಗಿ ಬೇರೆ ಇರುತ್ತೆ, ಮಲ್ಕೊಳ್ಳೋ ಭಂಗಿ ಕೂಡ ಬೇರೆ ಇರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಕೂಡ ಈ ಒಂದು ಸಮಸ್ಯೆ ಬರಬಹುದು. ನಾರ್ಮಲ್ ಆಗಿ ಬ್ಯಾಕ್ ಪೇನ್ ಕೂಡ ಬರಬಹುದು, ಇಲ್ಲ ಅಂದ್ರೆ ಸ್ಪಾಂಡಿಲೋಸಿಸ್ ಇದ್ರೆ ಅದು ಅಗ್ರವೇಟ್ ಅಂದ್ರೆ ಜಾಸ್ತಿ ಆಗೋದು ಚಾನ್ಸಸ್ ಕೂಡ ಇರುತ್ತೆ. ಸೊ ಏನಾದ್ರೂ ನಾವು ಸಿಟ್ಟಿಂಗ್ ಪೊಸಿಷನ್ಸ್ ಅಲ್ಲಿ ಏನಾದ್ರೂ ಸರಿಯಾಗಿ ಕೂತ್ಕೊಳ್ತಾ ಇಲ್ಲ ಅಂದ್ರೆ, ಸ್ಲೀಪಿಂಗ್ ಪೊಸಿಷನ್ಸ್ ಕೂಡ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದರಲ್ಲೂ ಕೂಡ ಈ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತವೆ. ಸೊ ಇದು ಕಂಟಿನ್ಯೂಸ್ ಆಗಿ ಪೇನ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಏನಾದ್ರೂ ಇದರಲ್ಲಿ ನರ್ವ್ ಕಾಂಪ್ರೆಷನ್ಸ್ ಆಗಿದ್ರೆ ಯೆಸ್, ಅದು ಕಾಲಲ್ಲಿ ನೋವು ಬರ್ತಾ ಇದೆ, ಜಸ್ಟ್ ಒನ್ ಕಾಲಲ್ಲಿ ಬರಬಹುದು, ಎರಡು ಸೈಡ್ ನರ್ವ್ ಕಾಂಪ್ರೆಸ್ ಆಗಿದ್ರೆ ಎರಡು ಕಾಲಲ್ಲಿ ಈ ನೋವು ಬರಬಹುದು. ಯೂಶ್ವಲಿ ಈ ಪೇನ್ ಬರೋದು ಥ್ರೆಡ್ ಲೈಕ್ ಪೇನ್ ಅಂದ್ರೆ ಜಸ್ಟ್ ಯಾವ ನರ್ವ್ ಎಲ್ಲಿಂದ ಎಲ್ಲವರೆಗೆ ಇರುತ್ತೆ ಅಷ್ಟೇ ಪೇನ್ ಬರ್ತಾ ಇದೆ ಅಂತ ಪೇಷಂಟ್ಸ್ ಹೇಳ್ತಾರೆ. ಆದ್ರೆ ಜಸ್ಟ್ ಫ್ರಮ್ ದ ಥೈ ರೀಜನ್ ಇಂದ ನೀ ಜಾಯಿಂಟ್ ವರೆಗೂ ಬರಬಹುದು, ಇಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಜಸ್ಟ್ ಪೇನ್ ನಮ್ ಕಾಲಲ್ಲಿ ಇದೆ, ಫುಟ್ ರೀಜನ್ ಅಲ್ಲಿ ಅಷ್ಟೇ ಇದೆ, ಇದು ಕೂಡ ನಾವು ನೋಡಬಹುದು. ಯಾಕಂದ್ರೆ ನರ್ವ್ ಕಾಂಪ್ರೆಷನ್ ಯಾವ ಜಾಗದಲ್ಲಿ ಇರುತ್ತೆ ಆ ರೀತಿಯಲ್ಲಿ ಪೇನ್ ಬರೋದು ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಸಿಂಪ್ಟಮ್ಸ್ ಅಂತ ನೋಡಬಹುದು. ಓಕೆ, ಅಂದ್ರೆ ಈಗ ಎಷ್ಟು ದಿನಗಳವರೆಗೆ ಈ ಒಂದು ಪೇನ್ ಇದ್ದಾಗ ಸೊ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಥವಾ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅನ್ಸ್ಬೇಕು ಡಾಕ್ಟರ್ ನಮಗೆ? ಓಕೆ, ಯೂಶ್ವಲಿ ಬ್ಯಾಕ್ ಪೇನ್ ಜನರಲೈಸ್ ಆಗಿ ನಾವು ಏನಾದ್ರೂ ಅಕ್ಯೂಟ್ ಆಗಿದ್ರೆ ಅಂದ್ರೆ ಜಸ್ಟ್ 10-15 ಡೇಸ್ ಅಲ್ಲಿ ಇದು ಯೂಶ್ವಲಿ ಮಸ್ಕ್ಯುಲರ್ ಪೇನ್ಸ್ ಇರುತ್ತವೆ. ಜಸ್ಟ್ ಏನಾದ್ರೂ ಒನ್ ಎಕ್ಸಸೈಸ್ ಇಂದ ಮಸಾಜ್ ಇಂದ ಹೋಗುತ್ತೆ, ಇಲ್ಲ ಅಂದ್ರೆ 2-3 ಮಂತ್ಸ್ ವರೆಗೆ ಇದ್ರೆ ನಾವು ನೋಡ್ಬೇಕಾಗಿರುತ್ತೆ ಏನಾದ್ರೂ ಅಂಡರ್ಲೈಂಗ್ ಪ್ರಾಬ್ಲಮ್ ಇದೆ ಅಂತ. ಸೊ ಇದು ಏನಾದ್ರೂ 3-4 ಮಂತ್ಸ್ಗಿಂತನೂ ಜಾಸ್ತಿ ಕಂಟಿನ್ಯೂ ಆಗಿದ್ರೆ ಯೆಸ್, ಏನಾದ್ರೂ ಸ್ಪಾಂಡಿಲೋಸಿಸ್, ಡಿಸ್ಕ್ ಪ್ರೊಲ್ಯಾಪ್ಸ್ ಇದೆಲ್ಲ ಪ್ರಾಬ್ಲಮ್ಸ್ ಬರೋದು ಚಾನ್ಸಸ್ ಇದೆ. ಸೊ ಆವಾಗ ಒಂದ್ಸರಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಆಗಿ ಏನಾದ್ರೂ ಟೆಸ್ಟ್ ಮಾಡೋದಿದ್ರೆ ಡೆಫಿನೆಟ್ಲಿ ಟೆಸ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಯಾಕಂದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಟೆಸ್ಟ್ ಮಾಡಿದ ನಂತರನೇ ಕನ್ಫರ್ಮ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಜಸ್ಟ್ ಬ್ಯಾಕ್ ಪೇನ್ ಅಷ್ಟೇ ಅಂತ ಹೇಳಿದ್ರೆ ನಮ್ಗಿದೆಲ್ಲ ಯಾವ ಕಾರಣಗಳಿಂದ ಅಂತ ನೋಡ್ಲಿಕ್ಕೆ ಆಗಲ್ಲ ವಿದೌಟ್ ಟೆಸ್ಟ್. ಓಕೆ, ಈಗ ಮಾಮೂಲಿಯಾಗಿ ಬ್ಯಾಕ್ ಪೇನ್ ಬರೋದಕ್ಕೂ ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಅನ್ನೋ ಒಂದು ಸಮಸ್ಯೆ ಬರೋದಕ್ಕೂ ಏನ್ ಡಿಫರೆನ್ಸ್ ಡಾಕ್ಟರ್? ಓಕೆ, ನಾರ್ಮಲ್ ಆಗಿ ಬ್ಯಾಕ್ ಪೇನ್ ಜನರಲೈಸ್ಡ್ ಆಗಿ ಬರೋದಂದ್ರೆ ಅದು ಮಸ್ಕ್ಯುಲರ್ ಪ್ರಾಬ್ಲಮ್ ಇಂದ ಬರೋದು, ಏನಾದ್ರೂ ಲಿಗಮೆಂಟ್ ಟೇರ್ ಇದೆ ಅದರಿಂದಾನೇ ಬರಬಹುದು, ನೆಕ್ಸ್ಟ್ ಸ್ಪಾಂಡಿಲೋಸಿಸ್ ಇಂದಾನೇ ಬರಬಹುದು ಬ್ಯಾಕ್ ಪೇನ್, ನೆಕ್ಸ್ಟ್ ಏನಾದ್ರೂ ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಬಲ್ಜ್ ಅಂತ ಅಂತೀವಿ, ಅದು ಕೂಡ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬಹುದು. ಆದ್ರೆ ಏನ್ ಸ್ಪಾಂಡಿಲೋಸಿಸ್ ಅಲ್ಲಿ ಇರುತ್ತೆ ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಡಿಜನರೇಷನ್ ಅಂತ. ಏನ್ ನಮ್ ಬೋನ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ನಮ್ ಡಿಸ್ಕ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅದರಿಂದ ಬರೋದು. ಡಿಸ್ಕ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಶ್ರಿಂಕ್ ಅಂದ್ರೆ ಏನ್ ವಾಟರ್ ಕಂಟೆಂಟ್ ಇರುತ್ತೆ ಅದೆಲ್ಲ ಡಿಹೈಡ್ರೇಟ್ ಆಗಿ ಏನ್ ಡಿಸ್ಕ್ ಸ್ಪೇಸ್ ನ್ಯಾರೋಯಿಂಗ್ ಆಗಿರುತ್ತೆ. ಸೊ ಅದು ಕೂಡ ನಾವು ನೋಡಬಹುದು ಸ್ಪಾಂಡಿಲೋಸಿಸ್ ಅಲ್ಲಿ. ಸೊ ಈ ಪ್ರಾಬ್ಲಮ್ ಅನ್ನ ಯಾವಾಗ ಸ್ಪಾಂಡಿಲೋಸಿಸ್ ಅಂತ ಕನ್ಫರ್ಮ್ ಮಾಡಬೇಕಾದ್ರೆ ಈ ಎಲ್ಲ ಪ್ರಾಬ್ಲಮ್ಸ್ ಅಂದ್ರೆ ಈ ಎಲ್ಲ ಪಾಯಿಂಟ್ಸ್ ಇದ್ರೆ ಅದು ಸ್ಪಾಂಡಿಲೋಸಿಸ್ ಅಂತ ಕನ್ಫರ್ಮೇಟ್ರಿ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ಜಾಸ್ತಿ ಮಹಿಳೆಯರಲ್ಲಿ ಒಂದು ಪೇನ್ ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಮೆನ್ಸಸ್ ಟೈಮ್ ಅಲ್ಲಿ ತುಂಬಾ ಸೊಂಟ ನೋವು ಬರುತ್ತೆ. ಸೊ ಆ ಒಂದು ಪೇನ್ ಏನಾದರೂ ಲಂಬಾರ್ ಸ್ಪಾಂಡಿಲೋಸಿಸ್ ಗೆ ರಿಲೇಟಿವ್ ಆಗುತ್ತಾ ಅಂತ ಹೇಳಿ ಡಾಕ್ಟರ್? ಓಕೆ, ಅಂದ್ರೆ ಫೀಮೇಲ್ಸ್ ಬಿಫೋರ್ ಮ್ಯಾರೇಜ್ ಆವಾಗ ಈ ಎಲ್ಲ ಪೇನ್ಸ್ ಬರುತ್ತೆ ಆವಾಗ ಸ್ಪಾಂಡಿಲೋಸಿಸ್ ಅಂತ ಹೇಳಿಕ್ ಆಗಲ್ಲ ಯೂಶ್ವಲಿ. ಯಾಕಂದ್ರೆ ಯಂಗ್ ಏಜ್ ಗ್ರೂಪ್ ಅಲ್ಲಿ ಈ ಪ್ರಾಬ್ಲಮ್ ಬರೋದು ತುಂಬಾ ರೇರ್ ಆಗಿ. ಸೊ ಯಾಕಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೂ ಕೂಡ ಪೋಸ್ಟ್ 30 ಏಜ್ ಗ್ರೂಪ್ ಅಲ್ಲಿ ಇದೆಲ್ಲ ನಾವು ನೋಡಬಹುದು. ಆದ್ರೆ ಏನ್ ಫೀಮೇಲ್ಸ್ ಅಲ್ಲಿ ಡ್ಯೂರಿಂಗ್ ಮೆನ್ಸಸ್ ಪ್ರಾಬ್ಲಮ್ ಬರ್ತಾ ಇದೆ, ಇಟ್ ಇಸ್ ಜಸ್ಟ್ ಫಿಸಿಯೋಲಾಜಿಕಲ್ ಅಂತ ಹೇಳ್ಬಹುದು. ಆದ್ರೆ ತುಂಬಾ ಜಾಸ್ತಿ ನೋವು ಇದೆ, ಏನಾದ್ರೂ ಮೂವ್ಮೆಂಟ್ಸ್ ರಿಸ್ಟ್ರಿಕ್ಟ್ ಆಗ್ತಾ ಇದೆ ಅಂದ್ರೆ ಯೆಸ್, ಅದು ಒಂದ್ ಟೆಸ್ಟ್ ಇಲ್ಲ ಅಂದ್ರೆ ಒಂದ್ ಕನ್ಸಲ್ಟೇಷನ್ ಡಾಕ್ಟರ್ ಹತ್ರ ಮಾಡ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಫಿಸಿಯೋಲಾಜಿಕಲ್ ಪೇನ್ ಏನಿರೋದು ಅದು ಇಟ್ ಇಸ್ ಲೈಕ್ ಬೇರೆಬಲ್ ಅಂದ್ರೆ ಒಂದ್ ಏನಾದ್ರೂ ರೆಸ್ಟ್ ತಗೊಂಡಿದ್ರೆ ಹೋಗುತ್ತೆ.
ಆದ್ರೆ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗ್ತಾ ಇದೆ, ರೆಸ್ಟ್ ತಗೊಂಡಿದ್ರು ಕೂಡ ಹೋಗ್ತಾ ಇಲ್ಲ ಅಂದ್ರೆ ಒಂದ್ಸರಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ. ಮತ್ತು ಏನ್ ಫಿಮೇಲ್ಸ್ ಅಲ್ಲಿ 30 post 30 ಪೇನ್ಸ್ ಈ ಎಲ್ಲ ಬರ್ತಾ ಇದ್ರೆ ಸ್ಪಾಂಡಿಲೋಸಿಸ್ ಬರೋದು ಕೂಡ ಚಾನ್ಸಸ್ ಅವರಲ್ಲಿ ಇರುತ್ತೆ. ಯಾಕಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಇದೆಲ್ಲ ನೋಡಬಹುದು. ಓಕೆ ಡಾಕ್ಟರ್, ಕೆಲವರಲ್ಲಿ ಹೆಚ್ಚು ಹೊತ್ತು ನಿಂತ್ಕೊಂಡ್ರೆ ಅಥವಾ ಹೆಚ್ಚು ಹೊತ್ತು ಕೂತ್ಕೊಂಡ್ರೆ ಜಸ್ಟ್ ಒಂದ್ ಸೈಡ್ ಮಾತ್ರ ತುಂಬಾ ಪೇನ್ ಬರುತ್ತೆ. ಸೊ ಅದನ್ನ ಹೇಳ್ಕೊಳಕ್ ಆಗಲ್ಲ, ಈ ಕಡೆ ನಿಂತ್ಕೊಂಡ್ರೆ ಅಥವಾ ರೈಟ್ ಸೈಡ್ ಜಾಸ್ತಿ ಪೇನ್ ಬರುತ್ತೆ ಅಥವಾ ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಪೇನ್ ಬರುತ್ತೆ. ಸೊ ಇದು ನೀವೇನ್ ಹೇಳ್ತೀರಾ ಈ ತರದ ಒಂದು ಪೇನ್ಗೆ, ಸೊ ಏನ್ ರೀಸನ್ ಅಂತ ಹೇಳ್ತೀರಾ? ಓಕೆ, ಏನಾದ್ರೂ ಸ್ಪಾಂಡಿಲೋಸಿಸ್ ರಿಲೇಟೆಡ್ ಇದು ಪೇನ್ ಇದ್ರೆ, ನಾವು ಸ್ಪಾಂಡಿಲೋಸಿಸ್ ಇಂದ ಕಾಂಪ್ಲಿಕೇಶನ್ಸ್ ಏನ್ ಹೇಳ್ತೀವಿ, ಸೊ ಇದರಲ್ಲಿ 3 ಡಿವಿಷನ್ಸ್ ಅಂತ ಹೇಳ್ಬಹುದು, ಲಾರ್ಡೋಸಿಸ್, ಸ್ಕೋಲಿಯೋಸಿಸ್ ಮತ್ತು ಕೈಫೋಸಿಸ್ ಅಂತ. ಇದರಲ್ಲಿ ಏನ್ ಸ್ಕೋಲಿಯೋಸಿಸ್ ಇರುತ್ತೆ, ಇದು ಒನ್ ಸೈಡ್ ಬೆಂಡಿಂಗ್ ಕೂಡ ಆಗ್ಬಹುದು, ಅಂದ್ರೆ ನಮ್ ಸ್ಟ್ರಕ್ಚರೇ ಒನ್ ಸೈಡ್ ಬೆಂಡ್ ಆಗ್ಬಹುದು. ಸೊ ಯೂಶ್ವಲಿ ತುಂಬಾ ಹೊತ್ತು ಏನಾದ್ರೂ ಕೆಲಸ ಮಾಡಿದ್ರೆ ಇಲ್ಲಾಂದ್ರೆ ಕೂತ್ಕೊಂಡಿದ್ರೆ ಒನ್ ಸೈಡ್ ಅಷ್ಟೇ ಪೇನ್ ಬರ್ತಾ ಇದೆ ಅಂದ್ರೆ ಲಂಬಾರ್ ಸ್ಪಾಂಡಿಲೋಸಿಸ್ ಇನ್ನ ಒನ್ ಕಾಂಪ್ಲಿಕೇಟೆಡ್ ಸ್ಟೇಟ್ ಇರಬಹುದು. ಅಂದ್ರೆ ಎಲ್ಲ ಪೇಷಂಟ್ಸ್ ಅಲ್ಲಿ ಇರುತ್ತೆ ಅಂತ ಇಲ್ಲ, ಆದ್ರೆ ಇರೋದು ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಸ್ಕೋಲಿಯೋಸಿಸ್ ಅಂತ ಅಂತೀವಿ. ಅಂದ್ರೆ ಒನ್ ನಮ್ ಏನ್ ಬೆನ್ನು ಅಂದ್ರೆ ವರ್ಟಿಬ್ರಾಸ್ ಇರುತ್ತೆ, ಏನ್ ಸ್ಪೈನ್ ಇರುತ್ತೆ, ಅದು ಒನ್ ಸೈಡ್ ಬೆಂಡ್ ಆಗಿದ್ರಿಂದ ಈ ಎಲ್ಲ ಪೇನ್ ಜಸ್ಟ್ ಒನ್ ಸೈಡ್ ಗೆ ಬರ್ತಾ ಇದೆ ಅಂತ. ಸೊ ಇದರಲ್ಲಿ ಏನಾದ್ರೂ ಹೀಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಒಂದ್ಸರಿ ಕನ್ಫರ್ಮೇಶನ್ ಗೆ ಏನಾದ್ರು ಟೆಸ್ಟ್ ಇರ್ಲಿ, ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಲೇಬೇಕಾಗಿರುತ್ತೆ. ಓಕೆ, ಈಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಒಂದು ಸಮಸ್ಯೆ ಅಂತ ತಿಳ್ಕೊಳ್ಳೋದಕ್ಕೆ, ಸೊ ಯಾವ ರೀತಿಯಾಗಿ ನೀವು ಡಯಾಗ್ನೈಸ್ ಮಾಡ್ತೀರಾ ಅಥವಾ ಇನ್ವೆಸ್ಟಿಗೇಷನ್ಸ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಓಕೆ, ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಸಿಟಿ ಮತ್ತು MRI ಅಂತ ಯೂಶ್ವಲಿ ನೋಡ್ತೀವಿ. ಬೇಸಿಕ್ ಆಗಿ ಎಕ್ಸ್ರೇ ಅಲ್ಲಿ ನಾವು ನೋಡುದು ಜಸ್ಟ್ ವರ್ಟಿಬ್ರಾಸ್ ಅನ್ನ ನೋಡುದು, ಏನಾದ್ರೂ ಸ್ಪೇಸಸ್ ಇದೆ, ಏನಾದ್ರೂ ಬಲ್ಜಿಂಗ್ ಇದೆ ಅಷ್ಟೇ ನೋಡಬಹುದು. ಇಲ್ಲ ಅಂದ್ರೆ ಸಿಟಿ ಮತ್ತು MRI ಅಲ್ಲಿ ನಾವು ಅಂದ್ರೆ ಏನ್ ಇಂಪ್ರೂವ್ಡ್ ರಿಸಲ್ಟ್ಸ್ ಅಂತ ಅಂತೀವಿ ಅದೆಲ್ಲ ನಾವು ಸಿಟಿ ಮತ್ತು MRI ಅಲ್ಲಿ ನೋಡಬಹುದು. ಸೊ ಆ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ನಮ್ಗ ಏನ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡಿ ಆ ರೀತಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ತುಂಬಾ ಈಸಿ ಆಗಿರುತ್ತೆ. ಓಕೆ, ಅಂದ್ರೆ ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಡಾಕ್ಟರ್? ಓಕೆ, ಹೋಮಿಯೋಪತಿಯಲ್ಲಿ ನಾವು ನೋಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಅಂದ್ರೆ ಪೇಷಂಟ್ ಆಸ್ ಅ ಪರ್ಸನ್ ಅಂದ್ರೆ ಆಸ್ ಅ ಹೋಲ್ ನೋಡ್ತೀವಿ, ಅವ್ರ ಮೆಂಟಲ್ ಲೆವೆಲ್ಸ್ ಇರ್ಲಿ, ಎಮೋಷನಲ್ ಲೆವೆಲ್ಸ್ ಇರ್ಲಿ, ಮತ್ತೆ ಬೇರೆ ಏನಾದ್ರೂ ಕಾಯಿಲೆ ಇದೆ ಅಂತ ನೋಡಿ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನ್ ಕ್ರಾನಿಕ್ ಡಿಸೀಸಸ್ ಹೆರಿಡಿಟಿಯಿಂದ ಬರೋದು ಪ್ರಾಬ್ಲಮ್ಸ್ ಇದೆ ಅಂತ ಅದೆಲ್ಲ ನೋಡಿ, ಅವ್ರ ಟ್ರೀಟ್ಮೆಂಟ್ ಹಿಸ್ಟ್ರಿ ಏನ್ ಆಗ್ತಾ ಇದೆ ಅದೆಲ್ಲ ನೋಡಿ ಆಸ್ ಅ ಪರ್ಸನ್ ಆಸ್ ಅ ಹೋಲ್ ಎಲ್ಲ ಟ್ರೀಟ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಅಂತ ಅಂತೀವಿ. ಟ್ರೀಟ್ಮೆಂಟ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಾಮರಾಜಪೇಟೆ ಇಂದ ಮೇಡಮ್, ಬೆಂಗಳೂರು ಚಾಮರಾಜಪೇಟೆ. ಓಕೆ ವೆಂಕಟೇಶ್ ಅವರೇ, ನಮ್ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿ. ನಮ್ದು ಸೊಂಟ ನೋವಿದೆ ಮೇಡಮ್, ಸುಮಾರು ಒಂದು 15 ವರ್ಷಗಳಿಂದ ಇದೆ. ಓಕೆ, ನಾವು ಒಂದು ವಜನ್ ಎತ್ತಿದ್ವಿ 15 ವರ್ಷದ ಹಿಂದೆ, ಒಂದು ಕಿಚ್ಚಿನ ಬಂತು ಮನೆ ಹತ್ರ, ಅದ್ ಎತ್ಕೊಳ್ಳೋಣ ಅಂತ ಎತ್ತಿದೆ, ಬಟ್ ಅಂತ ಹಿಂದೆ ಇಟ್ಕೊಳ್ತು ಬ್ಯಾಕ್ ಪೈನ್. ಓಕೆ, ಅವಾಗ ಸದ್ಯಕ್ಕೆ ಹೋಗಿ ತೋರಿಸ್ಕೊಂಡ್ವಿ, ಸ್ವಲ್ಪ ಮಾತ್ರೆ ಕೊಟ್ರು, ಮತ್ತೆ ಅದಂಗೆ ನೋವು ಇದ್ದೇ ಇದೆ ಮೇಡಮ್. ಮಾತ್ರೆಗಳು ತಗೊಳ್ಳೋದು, ಎಕ್ಸರ್ಸೈಸ್ ಮಾಡೋದು, ಡಾಕ್ಟರ್ ಒಂದ್ಸಲ ಆಪರೇಷನ್ ಮಾಡ್ಬೇಕಂದ್ರೆ ಭಯ ಆಗೋಗಿ ಹೋಗಿಲ್ಲ ಮೇಡಮ್. ಓಕೆ, ಒಂದು 15 ವರ್ಷಗಳಿಂದ ಇದೆ ಮೇಡಮ್. ಓಕೆ, ನೀವು ಈಗ ಏನಾದ್ರೂ ಟೆಸ್ಟ್ ರೀಸೆಂಟ್ ಆಗಿ ಟೆಸ್ಟ್ ಮಾಡಿಸಿದ್ರ? ರೀಸೆಂಟ್ ಆಗಿ ಒಂದು ಒಂದು 3 ತಿಂಗಳಿಂದ ಒಬ್ಬರು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಒಂದು ಎಕ್ಸ್ರೇ ಟೆಸ್ಟ್ ತೋರಿಸಿದ್ವಿ, ಅವ್ರು ಎಕ್ಸರ್ಸೈಸ್ ಹೇಳಿದ್ರು. ಓಕೆ, ಆ ಎಕ್ಸರ್ಸೈಸ್ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಬೆಲ್ಟ್ ಕೊಟ್ರು. ಓಕೆ, ನಾವೀಗ ತಬಲಾ ನುಡಿಸ್ತೀವಿ ಮೇಡಮ್. ಓಕೆ, ಕುತ್ಕೊಂಡು ನುಡಿಸಿದಾಗ ನೋವು ಜಾಸ್ತಿ ಇರುತ್ತೆ. ಓಕೆ, ಕುತ್ಕೊಂಡು ನುಡಿಸ್ತೀವಲ್ಲ, ನಿಂತ್ಕೊಂಡು ಮುಂಚಿದ್ರೆ ಚೇರ್ ಮೇಲೆ ಕುತ್ಕೊಂಡ್ರೆ ಏನ್ ತೊಂದರೆ ಆಗಲ್ಲ, ಅಷ್ಟೇನ್ ಪೈನ್ ಬರಲ್ಲ, ಅಕಸ್ಮಾತ್ ಕುತ್ಕೊಂಡ್ರೆ ತುಂಬಾ ಪೈನ್ ಆಗುತ್ತೆ ಮೇಡಮ್. ಓಕೆ, ಏನಾದ್ರೂ ಟೆಸ್ಟ್ ಅಲ್ಲಿ ಅಂದ್ರೆ ಡಿಸ್ಕ್ ಬಲ್ಜ್ ಅಥವಾ ಪ್ರೊಲ್ಯಾಪ್ಸ್ ಅಂತ ಏನ್ ರಿಸಲ್ಟ್ ಅನ್ನ ಬಂದಿದೆ ಅಂತ ಹೇಳಿ? ರಿಸಲ್ಟ್ ಏನ್ ಬಂದ್ರು, ಅದು ಸ್ವಲ್ಪ ಈ ಕಡೆ ಇದೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಬೆಲ್ಟ್ ಹಾಕೊಳ್ಳಿ, ಆಮೇಲೆ ನೀವು 2-wheeler ಗಾಡಿ ಓಡಿಸ್ಬೇಡಿ ಜಾಸ್ತಿ. ಓಕೆ, ಬೆಲ್ಟ್ ಹಾಕೊಳ್ಳಿ, ಸ್ವಲ್ಪ ದಿನ ಈ ಎಕ್ಸರ್ಸೈಸ್ ಮಾಡಿ, ವಾಕ್ ಮಾಡಿ ಅಂತ ಟ್ಯಾಬ್ಲೆಟ್ ಬರ್ಕೊಟ್ರು. ಓಕೆ ಸರ್, ಸ್ವಲ್ಪ ದಿನ ಮಾಡಿದೆ, ಅದೇ ಕುತ್ಕೊಂಡಾಗ ನೋವು ಬರುತ್ತೆ, ಮಲ್ಕೊಂಡ್ರೆ ನೈಟ್ ಅಲ್ಲಿ ಸ್ಟ್ರೈಟ್ ಆಗಿ ಮಲ್ಕೊಂಡ್ರೆ ಟವ 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 ಅಂತ ರೈಟ್ ಸೈಡ್ ಅಲ್ಲಿ ಬೆನ್ನಿಗೆ ಇದು ಇರತ್ತ, ಸೊಂಟದ ಹತ್ರ ನೋವಾಗ್ತಾನೆ ಇರುತ್ತೆ ಟವ 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 ಅಂತ. ಓಕೆ ಸರ್, ಇದು ಯೂಶ್ವಲಿ ಏನ್ ಆಗೋದಂದ್ರೆ ಒನ್ ಸ್ಪಾಂಡಿಲೋಸಿಸ್ ಕೂಡ ಕಾರಣ ಇರಬಹುದು, ಇಲ್ಲ ಅಂದ್ರೆ ಏನ್ ಡಿಸ್ಕ್ ಸ್ಪೇಸ್ ಜಾಸ್ತಿ ಆಗಿದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಬರಬಹುದು.
ಇದಕ್ಕೆ ನೀವು ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ತುಂಬಾ ಹೊತ್ತು ಟ್ರೀಟ್ಮೆಂಟ್ ತಗೊಂಡಿದ್ರು ಏನ್ ಆಗ್ತಾ ಇಲ್ಲ ಅಂದ್ರೆ ಯಾವ್ದಾದ್ರು ಹೋಮಿಯೋಪತಿಕ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಸರ್. ಅವ್ರು ಡೆಫಿನೆಟ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಏನಾದ್ರೂ ನೀವು ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೆಂಕಟೇಶ್ ಅವರೇ. ವೀಕ್ಷಕರೇ, ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಬ್ರೇಕ್ನ ನಂತರ ಹೋಮಿಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಅರ್ಪಿಸುವ ಕ್ಲಿನಿಕ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸುರೇಶ್ ಅಂತ ಹೇಳಿ. ಸುರೇಶ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿಕ್ಕಮಗಳೂರು ಜಿಲ್ಲೆ. ಓಕೆ ಸುರೇಶ್ ಅವರೇ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಂತ ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ಸರ್. ಮೇಡಮ್, ನಮ್ದು ಸ್ಟೋನ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆ, ವಿಚಾರದಲ್ಲಿ ಬಂದಿದ್ದೆ. ಓಕೆ. ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡಿ ಇದು ಇದ್ ಮಾಡಕ್ ಬರ್ಲಿಲ್ಲ, ಅಂತ ಸ್ಟೋನ್ ಪುಡಿ ಮಾಡಕ್ ಬರಲ್ಲ, ಅಂದ್ರೆ ESW ಬರಲ್ಲ, ಅದನ್ನ ಓಪನ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಿಮ್ ಹೋಮಿಯೋಪತಿ ಇದೆಯಾ, ದಪ್ಪ ಆದ್ರೂ ಪರವಲ್ಲ, ತೆಗಿಯಕ್ಕಾಗತ್ತಾ? ಹೌದು, ನೀವು ಎಲ್ಲ ರಿಪೋರ್ಟ್ಸ್ ಅನ್ನ ತಂದು ಏನಾದ್ರು ಹೋಮಿಯೋಪತಿಕ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ, ಅವ್ರು ಏನಾದ್ರು ಆ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಎಷ್ಟ್ ಡ್ಯೂರೇಷನ್ ಬೇಕು, ಏನೇನ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಎಷ್ಟ್ ಟೈಮ್ ಆಗುತ್ತೆ ಅಂತ ಅದೆಲ್ಲ ರಿಪೋರ್ಟ್ಸ್ ಅನ್ನ ನೋಡಿ ಒಂದ್ಸರಿ ಅವ್ರು ಹೇಳ್ತಾರೆ. ಮತ್ತು ಹೋಮಿಯೋಪತಿಯಲ್ಲಿ ಡೆಫಿನೆಟ್ ಆಗಿ ಹೇಳ್ತಾರೆ, ಹೋಮಿಯೋಪತಿಯಲ್ಲಿ ತಾತ್ಕಾಲಿಕ ಅದು ಕ್ಯೂರ್, ಅದೇ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ ಹೇಳಿದ್ರು ಅದು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಸರ್, ಹಂಗೆಲ್ಲ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಓಪನ್ ಸರ್ಜರಿ ಮಾಡಿಸ್ಕೊಂಡು ಮಾಡಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಓಕೆ ಸರ್, ಏನಾದ್ರು ಹೋಮಿಯೋಪತಿಯಲ್ಲಿ ಡೆಫಿನೆಟ್ ಆಗಿ ರೀನಲ್ ಕ್ಯಾಲ್ಕ್ಯುಲಾ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇದೆ. ಆದ್ರೆ ನೀವು ಏನಾದ್ರೂ ಒಂದ್ಸರಿ ಕನ್ಫರ್ಮೇಶನ್ ಬೇಕಂದ್ರೆ ನೀವು ಎಲ್ಲ ರಿಪೋರ್ಟ್ಸ್ ಅನ್ನ ತಂದು ಹೋಮಿಯೋಪತಿಕ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಅವ್ರು ನೋಡ್ಕೊಂಡು ಹೇಳ್ತಾರೆ ಎಷ್ಟು ಟೈಮ್ ಬೇಕಾಗಿರುತ್ತೆ. ಏನಾದ್ರೂ ಸರ್ಜರಿ ಬೇಕಂದ್ರೆ ಅದು ಕೂಡ ಅವ್ರು ಹೇಳ್ತಾರೆ ಡೆಫಿನೆಟ್ ಆಗಿ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಎಸ್ ಡಾಕ್ಟರ್, ಈಗ ಸರ್ಜರಿ ಮಾಡಬೇಕಾದಂತ ಒಂದು ಸಂದರ್ಭ ಬರುತ್ತಾ ಲಂಬಾರ್ ಸ್ಪಾಂಡಿಲೋಸಿಸ್ ಒಂದು ಸಮಸ್ಯೆಗೆ ಡಾಕ್ಟರ್? ಓಕೆ, ಲಂಬಾರ್ ಸ್ಪಾಂಡಿಲೋಸಿಸ್ ಯಾವಾಗ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಈ ಎಲ್ಲ ಸಿಂಪ್ಟಮ್ಸ್ ಯಾವಾಗ ತುಂಬಾ ಜಾಸ್ತಿ ಆಗ್ಕೊಂಡು ಅಂದ್ರೆ ನರ್ವ್ ಕಾಂಪ್ರೆಷನ್ಸ್ ಜಾಸ್ತಿ ಇದೆ ಅಂದ್ರೆ ಏನಾದ್ರೂ ನಮ್ಗ್ ಲಾಸ್ ಆಫ್ ಸೆನ್ಸೇಷನ್ ಆಗ್ತಾ ಇದೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಅದರ ಜೊತೆಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಬರ್ತಾ ಇದೆ ಅಂದ್ರೆ ಇದು ಅಂದ್ರೆ ಸರ್ಜರಿ ಹತ್ರ ಹೋಗೋದು ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಏನಾದ್ರೂ ಕಾಂಪ್ಲಿಕೇಟ್ ಆಗೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಏನಾದ್ರೂ, ಡೆಫಿನೆಟ್ ಆಗಿ ಸರ್ಜರಿ ಬೇಕು ಅಂತ ಏನ್ ಕಂಪಲ್ಷನ್ ಇಲ್ಲ ಇದ್ರಲ್ಲಿ. ಸೊ ಅದು ಕೂಡ ಸ್ಪೈನಲ್ ಸ್ಟೀನೋಸಿಸ್ ಅಂತ. ಸ್ಪೈನಲ್ ಸ್ಟೀನೋಸಿಸ್ ಅಂದ್ರೆ ನಮ್ ಸ್ಪೈನಲ್ ಕಾರ್ಡ್ ಏನಿರುತ್ತೆ, ನರ್ವ್ಸ್ ಏನಿರುತ್ತೆ, ಅದು ನ್ಯಾರೋಯಿಂಗ್ ಆಗಿ, ಯಾಕಂದ್ರೆ ಇದು ತುಂಬಾ ಹೊತ್ತು ಏನಾದ್ರೂ ಸ್ಪಾಂಡಿಲೋಸಿಸ್ ಇರ್ಲಿ, ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಲಿ, ತುಂಬಾ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಆಗಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಕಾಂಪ್ಲಿಕೇಟ್ ಆಗಿ ಸ್ಪೈನಲ್ ಕಾರ್ಡ್ ಮೇಲೆ ಕೂಡ ಇದು ಎಫೆಕ್ಟ್ ಬೀರೋದು ಚಾನ್ಸಸ್ ಇರುತ್ತೆ. ಸೊ ಸರ್ಜರಿ ಇದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಅಲ್ಲಿ ನೋಡೋದು, ನಾವು ತುಂಬಾ ರೇರ್ ಆಗಿ ಸ್ಪಾಂಡಿಲೋಸಿಸ್ ಅಲ್ಲಿ ನಾವು ನೋಡಬಹುದು, ಇಲ್ಲ ಅಂದ್ರೆ ನಾವು ಟ್ರೀಟ್ಮೆಂಟ್ ಇಂದಾನೆ ಇದೆಲ್ಲ ಕ್ಯೂರ್ ಮಾಡೋದು. ಒಬ್ರು ಕಾಲರ್ ಹೇಳಿದ್ರು, ಸೊ 15 ವರ್ಷದಿಂದ ನನಗೆ ಪೇನ್ ಇದೆ, ಸೊ ಕಮ್ಮಿ ಆಗ್ತಾ ಇಲ್ಲ ಅಂತ. ಸೊ ಇಂಥ ಕೇಸಸ್ ಗಳಿಗೆ ಆಪರೇಷನ್ ಅವಶ್ಯಕತೆ ಇರುತ್ತಾ ಅಂತ ಹೇಳಿ? ಓಕೆ, ಆ ಪೇನ್ ಇಂಟೆನ್ಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಏನ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಅಂದ್ರೆ ಅಕಾರ್ಡಿಂಗ್ ಟು ದ ಇನ್ವೆಸ್ಟಿಗೇಷನ್ಸ್ ಏನ್ ಪ್ರಾಬ್ಲಮ್ ಇದೆ ಅಂತ ಅದು ಕೂಡ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಯೂಶ್ವಲಿ ಪೇಷಂಟ್ಸ್ಗೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಇದ್ರೂ ಕೂಡ ಪೇನ್ ಬರ್ತಾ ಇಲ್ಲ, ಅದೇ ರೀತಿ ಪ್ರಾಬ್ಲಮ್ ಜಾಸ್ತಿ ಇಲ್ಲ ಆದ್ರೆ ನೋವು ತುಂಬಾ ಜಾಸ್ತಿ ಇದೆ. ಸೊ ಇದೆಲ್ಲ ನಾವು ರಿಲೇಟ್ ಮಾಡಿ ಅದೇ ರೀತಿ ನಾವು ಏನಾದ್ರೂ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ರೆ ಅದರಲ್ಲಿ ಏನಾದ್ರೂ ಚೇಂಜಸ್ ಬರ್ತಾ ಇದೆ ಅಂದ್ರೆ ಸರ್ಜರಿ ಮಾಡ್ಬೇಕಂತ ಏನ್ ಕಂಪಲ್ಷನ್ ಆಗಿರಲ್ಲ. ಏನ್ ತುಂಬಾ ಜಾಸ್ತಿನೇ ಪ್ರಾಬ್ಲಮ್ ಅಂದ್ರೆ ಸರ್ಜರಿ ಅಷ್ಟೇ ಆಪ್ಷನ್ ಇದ್ರೆ ಸರ್ಜರಿ ಮಾಡ್ಲೇಬೇಕಾಗಿರುತ್ತೆ. ಆದ್ರೆ ಸರ್ಜರಿ ಮಾಡಿದ್ರೂ ಕೂಡ ಏನಾದ್ರೂ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಇದೆಲ್ಲ ನಾವು ನೋಡಬಹುದು ಕಾಮನ್ ಆಗಿ. ಅಂದ್ರೆ ಈಗ ಸರ್ಜರಿ ಅಂತಂದಾಗ ಸೊ ಯಾವ ರೀತಿ ಸರ್ಜರಿ ಮಾಡ್ತೀರಾ ಡಾಕ್ಟರ್? ಈಗ ಸಾಮಾನ್ಯ ಗೊತ್ತಿರೋದಿಲ್ಲ, ಯಾವ ರೀತಿ ನಿಮಗೆ ಪೇನ್ ಬರ್ತಿದೆ, ಬ್ಯಾಕ್ ಪೇನ್ ಬರ್ತಿದೆ ಅಂದಾಗ ಸೊ ಯಾವ ರೀತಿ ಸರ್ಜರಿ ಮಾಡ್ತೀರಾ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅದನ್ನ ಹೇಳಿ ಡಾಕ್ಟರ್, ನೀವು ಯಾವ ರೀತಿ ಸರ್ಜರಿ ಮಾಡ್ತೀರಾ? ಓಕೆ, ಫಸ್ಟ್ ಆಫ್ ಆಲ್ ಹೋಮಿಯೋಪತಿಯಲ್ಲಿ ಏನು ಸರ್ಜರಿ ಅಂತ ಆಪ್ಷನ್ ಇಲ್ಲ. ಅಂದ್ರೆ ಯೂಶ್ವಲಿ ನಾವು ಟ್ರೀಟ್ ಮಾಡೋದು ಮೆಡಿಸಿನ್ಸ್ ಇಂದಾನೆ. ಎಕ್ಸ್ಟರ್ನಲ್ ಆಗಿ ಏನಾದ್ರೂ ಜಸ್ಟ್ ಅಯಿಂಟ್ಮೆಂಟ್ಸ್ ಇರಲಿ,
ಆಯಿಲ್ಸ್ ಇರಲಿ ಅದು ಕೊಡ್ಕೊಂಡು ಇಂಟರ್ನಲ್ ಆಗಿ ಮೆಡಿಸಿನ್ಸ್ ಕೊಡೋದು ತುಂಬಾ ಜಾಸ್ತಿ. ಸೊ ಸರ್ಜರಿ ಈ ಎಲ್ಲ ಪ್ರಕಾರ ನಾವು ನೋಡೋದು ಆಲೋಪತಿ ಸೈಡ್ ಅಲ್ಲಿ, ಇಲ್ಲಾಂದ್ರೆ ಹಾಸ್ಪಿಟಲೈಸ್ ಏನಾದ್ರೂ ಆಗಿದ್ರೆ ಅದರಲ್ಲಿ ನೋಡೋದು. ಸೊ ತುಂಬಾ ಜಾಸ್ತಿ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ ಸ್ಪೈನಲ್ ಸರ್ಜರಿ ಅಂತ ಮಾಡ್ತಾರೆ. ಸೊ ಇದೆಲ್ಲ ನರ್ವ್ಸ್ ರಿಲೇಟೆಡ್ ನ್ಯೂರೋಲಜಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅದೆಲ್ಲ ಸರ್ಜರಿ ಆ ಲೆವೆಲ್ಸ್ ಗೆ ಅಷ್ಟೇ ಮಾಡೋದು. ಸೊ ಏನಾದ್ರೂ ತುಂಬಾ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಸರ್ಜರಿ ಮಾಡೋದು ಏನ್ ಅವಶ್ಯಕತೆ ಇರೋದಿಲ್ಲ. ಈಗ ಅಂದ್ರೆ ನೀವು ಹೇಳಿದ್ರೆ ಇಂಟೇಕ್ ಮೆಡಿಸಿನ್ಸ್ ಇಂದ ಕೊಡ್ತೀರಾ ಅಂತ ಹೇಳಿದ್ರೆ, ಈಗ ಇಂಟೇಕ್ ಮೆಡಿಸಿನ್ಸ್ ಇಂದ ಈ ಒಂದು ಸಮಸ್ಯೆಗೆ ಬೇಗ ಸೊಲ್ಯೂಷನ್ ಸಿಗುತ್ತಾ, ಅಥವಾ ನಾವು ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಅಥವಾ ಮಸಾಜ್ ಮಾಡ್ಕೊಳ್ಳೋದು ಅಥವಾ ನೀವು ಆಯಿಲ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದರಿಂದ ಜಾಸ್ತಿ ರಿಲೀಫ್ ಸಿಗುತ್ತಾ ಅಂತ ಹೇಳಿ? ಓಕೆ, ಇಂಟರ್ನಲ್ ಮೆಡಿಸಿನ್ ಅಂದ್ರೆ ಪರ್ಮನೆಂಟ್ ಆಗಿ ಕೊಡೋದು. ಎಕ್ಸ್ಟರ್ನಲಿ ನಾವು ಏನ್ ಅಪ್ಲೈ ಮಾಡ್ತೀವಿ ಅದು ಜಸ್ಟ್ ಟೆಂಪ್ರರಿ ಪೇನ್ ರಿಲೇಟೆಡ್ ಇರೋದು, ಅಂದ್ರೆ ನೋವು ಬರ್ತಾ ಇದೆ ತುಂಬಾ ಜಾಸ್ತಿ ಇದೆ ಅಂದ್ರೆ ನಾವು ನೋವು ಕಮ್ಮಿ ಮಾಡ್ಲಿಕ್ಕೆ ಅಷ್ಟೇ ಕೊಡೋದು ಎಕ್ಸ್ಟರ್ನಲಿ. ಸೊ ನಾವು ಇಂಟರ್ನಲಿ ಏನ್ ತಗೊಳ್ತೀವಿ ಅದು ಪರ್ಮನೆಂಟ್ ಆಗಿ ಏನ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ರೂಟ್ ಆಫ್ ದ ಪ್ರಾಬ್ಲಮ್ ಏನ್ ಹೇಳ್ತೀವಿ ಅದನ್ನು ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಪೇಷಂಟ್ಸ್ ಯಾವಾಗ ಈ ಇಂಟರ್ನಲಿ ತಗೊಳ್ಳೋದು ಮೆಡಿಸಿನ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಎಷ್ಟು ಡ್ಯೂರೇಷನ್ ಅವ್ರಿಗೆ ಬೇಕು ಅಷ್ಟು ಡ್ಯೂರೇಷನ್ ತಗೊಂಡಿದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗೋದು ಕೂಡ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಯಾವ ರೀತಿ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ಬೇಕು, ಈಗ ಪರ್ಟಿಕ್ಯುಲರ್ ಆಗಿ ಇಂಥ ಕೆಲಸಗಳನ್ನ ಮಾಡಬಾರ್ದು ಅಥವಾ ಇಂಥ ಫುಡ್ ಗಳನ್ನ ತಗೋಬಾರ್ದು ಅಂತ ಇದ್ರೆ, ಸೊ ಯಾವ ರೀತಿಯಾಗಿ ಹೇಳ್ತೀರಾ? ಲಂಬರ್ ಸ್ಪಾಂಡುಲೋಸಸ್ ಅಲ್ಲಿ ಡೈಟ್ ಅನ್ನ ಮೇಂಟೈನ್ ಮಾಡೋದಂದ್ರೆ ಕ್ಯಾಲ್ಸಿಯಂ ರಿಚ್ ಡೈಟ್ ಅನ್ನ ನಾವು ತಗೊಳ್ಬೇಕು, ಅಂದ್ರೆ ಎಗ್ಸ್ ಇರಲಿ, ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಇರಲಿ, ಇದೆಲ್ಲ ನಾವು ನಮ್ಮ ಡೈಟ್ ಅಲ್ಲಿ ಆಡ್ ಮಾಡಬೇಕಾಗಿರುತ್ತೆ. ಎಕ್ಸಸೈಸಸ್ ಅನ್ನ ನಾವು ನೋಡಿದ್ರೆ ನಮ್ ಬ್ಯಾಕ್ ಇರಲಿ, ನಮ್ ನೆಕ್ ರೀಜನ್ ಇರಲಿ, ತುಂಬಾ ಸ್ಟ್ರೇನ್ ನಾವು ಕೊಡಬಾರ್ದು. ಯಾಕಂದ್ರೆ ಆಲ್ರೆಡಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಜಾಸ್ತಿ ಆಗಿರೋದು ಚಾನ್ಸಸ್ ಇರುತ್ತೆ. ಸೊ ನಮ್ ಬಾಡಿ ಎಷ್ಟು ಅಡಾಪ್ಟ್ ಆಗಿರುತ್ತೆ ಅಷ್ಟೇ ಎಕ್ಸಸೈಸಸ್ ಮಾಡಬೇಕಾಗಿರುತ್ತೆ, ವಿದೌಟ್ ಸ್ಟ್ರೇನಿಂಗ್ ದ ಬಾಡಿ ಅಂತ. ಸೊ ಇದೆಲ್ಲ ನಾವು ಎಕ್ಸಸೈಸಸ್ ಕೂಡ ಕಂಟಿನ್ಯೂಸ್ ಆಗಿ ಮಾಡಿದ್ರೆ, ವಿದೌಟ್ ಸ್ಟ್ರೇನಿಂಗ್ ದ ಬಾಡಿ, ಡೈಟ್ ಅನ್ನ ಮೇಂಟೈನ್ ಮಾಡಿದ್ರೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಏನಾದ್ರು ಅಂದ್ರೆ ತುಂಬಾ ಹೊತ್ತು ಕೂತ್ಕೊಳ್ಳೋದು, ತುಂಬಾ ಹೊತ್ತು ಸ್ಟ್ಯಾಂಡಿಂಗ್ ಪೊಸಿಷನ್, ಇದೆಲ್ಲ ಬದಲಾವಣೆ ಮಾಡಿದ್ರೆ ಎಸ್ ಡೆಫಿನೆಟ್ಲಿ ಅದು ಕೂಡ ಪ್ರಿವೆಂಟ್ ಮಾಡೋದು ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಅಂದ್ರೆ ಈಗ ಲಂಬಾರ್ ಸ್ಪಾಂಡಿಲೋಸಿಸ್ ಅನ್ನೋ ಸಮಸ್ಯೆಗೆ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆಯ ಫುಡ್ ಅನ್ನ ತಗೊಳ್ಳೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋಬಹುದು ಅಂತ ಹೇಳ್ತೀರಾ? ಓಕೆ ಡಾಕ್ಟರ್, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಲಂಬಾರ್ ಸ್ಪಾಂಡಿಲೋಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಅಂತ ಭಾವಿಸಿದ ಹಾಗೆ, ನಿಮ್ಗೆ ಏನಾದ್ರೂ ಲಂಬಾರ್ ಸ್ಪಾಂಡಿಲೋಸಿಸ್ಗೆ ಸಂಬಂಧಪಟ್ಟಾಗ ಏನಾದ್ರೂ ಸಮಸ್ಯೆಗಳಿದ್ರೆ ನಿಮ್ಮ ಹತ್ತಿರದ ಹೋಮ್ಕೇರ್ ಸೆಂಟರ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ಮಲೇಶ್ವರಂ, ಇಂದಿರಾ ನಗರ್, ಜಯನಗರಗಳಲ್ಲಿ ಹೋಮ್ಕೇರ್ ಸೆಂಟರ್ಸ್ ಇದೆ. ಸೊ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.